ರಾಜ್ಯ ರಾಜಕೀಯದಲ್ಲಿ ಈಗ ಸಚಿವ ಡಿ ಸುಧಾಕರ್ ವಿರುದ್ಧದ ಎಫ್ಐಆರ್ ಕೋಲಾಹಲ ಎಬ್ಬಿಸಿದೆ. ವಿರೋಧ ಪಕ್ಷದ ಮುಖಂಡರ ಕೈಗೆ ಈಗ ಇದೇ ಅಸ್ತ್ರವಾಗಿ ಸಿಕ್ಕಿದೆ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಸಚಿವ ಡಿ ಸುಧಾಕರ್ ಅವರನ್ನ ಸಂಪುಟದಿಂದ ವಜಾ ಮಾಡುವಂತೆ ಸವಾಲು ಕೂಡ ಹಾಕ್ತಾ ಇದ್ದಾರೆ. ಆದರೆ ತಮ್ಮ ಮಂತ್ರಿಮಂಡಲದ ಸಚಿವರ ವಿರುದ್ಧದ ಎಫ್ಐಆರ್ ದಾಖಲಾಗಿದ್ರೂ ಕಾಂಗ್ರೆಸ್ ನಾಯಕರು ಏನೂ ಆಗಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ಸಚಿವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಸಚಿವರ ತಲೆದಂಡ ಆಗತ್ತಾ ಅನ್ನೋದನ್ನು ಕೂಡ ಹೇಳ್ತೀನಿ. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಕಾಂಕ್ಷೆಗಳ ಬಗ್ಗೆಯೂ ಕೂಡ ತಿಳಿಸ್ತೀನಿ. ಇದೇ ಇವತ್ತಿನ ಅತಿದೊಡ್ಡ ಸುದ್ದಿಯಾಗಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ಯಾನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಬರೀಬಿಡಿ. ಇವತ್ತಿನ ಅತಿ ದೊಡ್ಡ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ಇಂಟ್ರೆಸ್ಟಿಂಗ್ ಘಟನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಜೈಲರ್ ಸಿನಿಮಾದ ಸಕ್ಸಸ್ನ ಅಲೆಯಲ್ಲಿ ತೇಲ್ತಾ ಇರುವಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಹವ ಕೇವಲ ಭಾರತಕ್ಕಷ್ಟೇ ಸೀಮಿತ ಆಗಿಲ್ಲ, ವಿದೇಶಗಳಲ್ಲೂ ರಜನಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ತಮ್ಮ ಡಿಫ್ರೆಂಟ್ ಸ್ಟೈಲ್ ಮೂಲಕ ಎಲ್ಲರ ಗಮನ ಸೆಳೆಯುವಂತಹ ರಜನಿಕಾಂತ್ಗೆ ಮಲೇಷ್ಯಾ ಪ್ರವಾಸದ ವೇಳೆ ದೊಡ್ಡ ಸರ್ಪ್ರೈಸ್ ಕಾದಿತ್ತು. ಮಲೇಷ್ಯಾದ ಪ್ರಧಾನಮಂತ್ರಿ ಅನ್ವರ್ ಇಬ್ರಾಹಿಂ ನಟ ರಜನಿಕಾಂತ್ ಅವರನ್ನ ಆಹ್ವಾನಿಸಿದರು. ರಜನಿ ತಮ್ಮನ್ನು ಭೇಟಿಯಾಗೋದಕ್ಕೆ ಬಂದಾಗ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಶಿವಾಜಿ ಸಿನಿಮಾ ಸ್ಟೈಲ್ನಲ್ಲಿ ರಜನಿಕಾಂತ್ ಅವರನ್ನು ಸ್ವಾಗತಿಸಿದ್ದಾರೆ. ಇದರ ವಿಡಿಯೋ ಮತ್ತು ಫೋಟೋಗಳು ಫುಲ್ ವೈರಲ್ ಆಗ್ತಾ ಇವೆ. ಇನ್ನು ಜೈಲರ್ ಸಿನಿಮಾ ಇದುವರೆಗೆ ಬರೋಬ್ಬರಿ 600 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಈ ಚಿತ್ರದ ಯಶಸ್ಸಿನ ಬೆನ್ನಲ್ಲೇ ಸನ್ ಪಿಕ್ಚರ್ಸ್ ರಜನಿಕಾಂತ್ ಜೊತೆಗೆ ಹೊಸ ಸಿನಿಮಾವನ್ನು ಘೋಷಿಸಿದೆ. ಇದು ರಜನಿಯವರ 171ನೇ ಸಿನಿಮಾ ಆಗಲಿದ್ದು, ಹೀಗಾಗಿ ಈ ಚಿತ್ರಕ್ಕೆ ತಲೈವರ್ 171 ಅಂತ ಈಗ ಹೆಸರಿಟ್ಟು ಗುರುತಿಸಲಾಗಿದೆ. ಈಗ ಇವತ್ತಿನ ಅತಿದೊಡ್ಡ ಸುದ್ದಿಯನ್ನು ನೋಡೋಣ. ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೌರ್ಜನ್ಯ, ವಂಚನೆ, ಹಲ್ಲೆ ಮತ್ತು ಜಾತಿ ನಿಂದನೆ ಆರೋಪದ ಅಡಿಯಲ್ಲಿ ಸಚಿವರು ಸೇರಿ 40 ಜನರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಮೋಸದಿಂದ ದಲಿತರ ಆಸ್ತಿ ಕಬಳಿಕೆ ಮಾಡಿದ್ದು, ಮನೆಯಲ್ಲಿದ್ದ ಮಗಳ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಸಚಿವ ಡಿ ಸುಧಾಕರ್ ಧಮಕಿ ಹಾಕಿದ್ದಾರೆ ಎನ್ನಲಾದ ವಿಡಿಯೋ ಕೂಡ ವೈರಲ್ ಆಗಿದೆ. ಆಂಧ್ರದಲ್ಲಿ ಮಚ್ಚು ಹಿಡಿದು ಹೋರಾಡಿದ್ವಿ, ಮಚ್ಚು ಕೊಡಲಿ ಇಟ್ಕೊಂಡು ಓಡಾಡಿದ್ದೀನೋ, ಯಲಹಂಕ ದೊಡ್ಡದೇನೋ ನನಗೆ, ಅಲ್ಲಿಗೆ ಯಾವನ್ ಬರ್ತಾನೋ ಬರಲಿ, ನನ್ನ ಹತ್ರ ಗಾಂಚಾಲಿ ಗೀಂಚಾಲಿ ನಡೆಯುವುದಿಲ್ಲ ಅಂತ ಧಮಕಿ ಹಾಕಿರುವಂತಹ ಧ್ವನಿ ಈ ವಿಡಿಯೋದಲ್ಲಿ ಗೋಚರಿಸ್ತಾ ಇರುವಂಥದ್ದು, ಕೇಳಿಸ್ತಾ ಇರುವಂಥದ್ದು. ಇದೇ ವಿಡಿಯೋ ಈಗ ರಾಜ್ಯ ರಾಜಕೀಯದಲ್ಲೂ ಕೂಡ ಕಿಚ್ಚು ಹಚ್ಚಿದೆ. ಬಿಜೆಪಿ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ಸಚಿವರು ಗೂಂಡಾಗಿರಿ ತೋರಿಸ್ತಾ ಇದ್ದಾರೆ, ದಲಿತರ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆದರೆ ಸಚಿವ ಡಿ ಸುಧಾಕರ್ ಮಾತ್ರ ಏನೂ ಆಗೇ ಇಲ್ಲ ಅನ್ನುವಂತೆ ಮಾತನಾಡ್ತಾ ಇದ್ದಾರೆ. ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಮೊದಲಿಗೆ ಸಚಿವ ಸುಧಾಕರ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಸೆವೆನ್ ಹಿಲ್ಸ್ ಡೆವಲಪರ್ಸ್ ಆ್ಯಂಡ್ ಟ್ರೇಡರ್ಸ್ ಅನ್ನುವಂತಹ ಸಂಸ್ಥೆ ಸೇರಿ 40 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಸೆವೆನ್ ಹಿಲ್ಸ್ ಡೆವಲಪರ್ಸ್ ಆ್ಯಂಡ್ ಟ್ರೇಡರ್ಸ್ನಲ್ಲಿ ಪಾಲುದಾರರಾಗಿದ್ದಾರೆ ಸಚಿವ ಡಿ ಸುಧಾಕರ್. ಮೋಸದಿಂದ ದಲಿತರ ಆಸ್ತಿ ಕಬಳಿಕೆ ಮಾಡಿದ್ದು, ಮನೆಯಲ್ಲಿದ್ದ ಮಗಳ ಮೇಲೂ ಹಲ್ಲೆ, ಯಲಹಂಕ ಗ್ರಾಮದ ಸರ್ವೆ ನಂಬರ್ 108/1 ಜಮೀನನ್ನು ಮೋಸದಿಂದ ಕಬಳಿಕೆ, ಕೋರ್ಟ್ನಲ್ಲಿ ಕೇಸ್ ಇದ್ದಾಗ ಗುಂಪು ಕಟ್ಟಿಕೊಂಡು ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರನ್ನು ದಾಖಲಿಸಲಾಗಿದೆ. ಡಿ ಸುಧಾಕರ್ ಅವ್ರನ್ನ A2 ಅಂತೇಳಿ ಹೆಸರಿಸಲಾಗಿದೆ. ಅವರಲ್ಲದೇ ಶ್ರೀನಿವಾಸ್, ಭಾಗ್ಯಮ್ಮ ಹಾಗೂ ಸಹಚರರಿಂದ ದೌರ್ಜನ್ಯ ಮಾಡಿ ಜಾತಿ ನಿಂದನೆಯನ್ನ ಮಾಡಿರೋದ್ರ ಬಗ್ಗೆ ಆರೋಪವನ್ನು ಹೊರಿಸಲಾಗಿದೆ. ನಮ್ಮ ಕಟ್ಟಡ, ಶೀಟಿನ ಶೆಡ್, ಕಾಂಪೌಂಡ್ ಕೆಡವಿ ಬೆದರಿಸಿದ್ರು ಅಂತ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ತಕ್ಷಣ ಇವರ ಮೇಲೆ ಕ್ರಮ ಜರುಗಿಸಿ ನಮಗೆ ರಕ್ಷಣೆ ಕೊಡಬೇಕು ಅಂತ ದೂರುದಾರರು ಮನವಿ ಮಾಡಿದ್ದಾರೆ. ಸುಬ್ಬಮ್ಮ ಹಾಗೂ ಆಶಾ ಎಂಬುವರು ನೀಡಿರುವಂತಹ ದೂರು ಆಧರಿಸಿ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಯಾವಾಗ ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾಯಿತು, ತಲೆಬಿಸಿ ಮಾಡಿಕೊಂಡಿರುವಂತಹ ಸಚಿವ ಡಿ ಸುಧಾಕರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ, ಕಾನೂನು ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ, ಹಾಗೆ ತಮ್ಮದೇನೂ ತಪ್ಪಿಲ್ಲ, ಎಲ್ಲವೂ ಕಾನೂನುಬದ್ಧವಾಗಿ ಮುಗಿದಿದೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಳೆದ 2-3 ದಿನದಿಂದ ಚಿತ್ರದುರ್ಗದಲ್ಲಿದ್ದೆ, ಸೊ ಈಗ ಬಂದಿದ್ದೀನಿ. ಸೊ ಆ ಸಂಬಂಧಪಟ್ಟಂತ ಎಲ್ಲ ದಾಖಲೆ ಎಲ್ಲದು 9 ವರ್ಷದ ಕೆಳಗೆ ಆಗಿರ್ತಕ್ಕಂಥ ವ್ಯವಹಾರ ಇದು. ಸೊ ಕಾನೂನುಬದ್ಧವಾಗಿ ಏನು ಕಾನೂನಿದೆ ಆ ಪ್ರಕಾರ ಆ ಟ್ರಾನ್ಸಾಕ್ಷನ್ ಮುಗಿದಿದೆ. ಇನ್ನು ಇದರ ಬಗ್ಗೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಪ್ರಕರಣ ದಾಖಲಾಗಿದೆ, ಡಿ ಸುಧಾಕರ್ ಅವರನ್ನ ಕರೆದು ಮಾತನಾಡ್ತೀನಿ ಅಂತ ಮಾತ್ರ ಹೇಳಿಕೊಂಡಿದ್ದಾರೆ. ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಪ್ರಕರಣದ ತನಿಖೆಗೂ ಮೊದಲೇ ತಮ್ಮ ಸಚಿವರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ, ಇದೆಲ್ಲ ಬಿಜೆಪಿಯವರ ಕುತಂತ್ರ, ಇದು ಸುಳ್ಳು ಕೇಸ್ ಅಂತ ಗೊತ್ತಿದೆ, ಸುಧಾಕರ್ ರಾಜೀನಾಮೆ ಕೊಡ್ತಾರೆ ಅನ್ನೋ ಕನಸನ್ನು ಬಿಜೆಪಿಯವರು ಕಾಣೋದು ಬೇಡ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ.
ಅವರು ಜಮೀನನ್ನು ಖರೀದಿ ಮಾಡಿದ್ದಾರೆ, ಪರ್ಮಿಷನ್ ತೆಗೆದುಕೊಂಡು ಒಂದು ಖಾಸಗಿ ಜಮೀನನ್ನು ಪರ್ಚೇಸ್ ಮಾಡಿಕೊಂಡಿದ್ದಾರೆ. ಅವರು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಯಾರೋ ಹೋಗಿ ಕಾಂಪೌಂಡ್ ಹಾಕಿದ್ದಾರೆ. ಖರೀದಿ ಮಾಡಿದಂಥ ಜಮೀನು ಸಿವಿಲ್ ಡಿಸ್ಪ್ಯೂಟ್ಗೆ ಅವ್ರು ಇಲ್ಲದೆ ಹೋದಾಗ ಯಾರು ಅವ್ರ ಕಡೆಯವ್ರು ಹೋಗಿ ಕೆಲವರು ಇದನ್ನು ಅವ್ರ ಜಾಗನ ಸುಭದ್ರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಹೋಗ್ಬಿಟ್ಟು ಅವ್ರ ಮೇಲೆ ಅವ್ರು ಇಲ್ಲದೆ ಹೋದಾಗ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪರಿಶಿಷ್ಟ ಜಾತಿಯವರು ಕೊಟ್ಟಾಗ ಒಂದು PCR ಆಗಿ ಕಂಪ್ಲೇಂಟ್ ತಗೊಳ್ಳಬೇಕಾದಂಥ ಅನಿವಾರ್ಯತೆ ಇತ್ತು ಅಂತ ಕಾಣ್ತದೆ. ಇದು ಸುಳ್ಳು ಕೇಸ್ ಇರೋದು ಕೂಡ ನಮಗೆ ಗೊತ್ತಿದೆ. ಇದು BJP ಈಗ ನಾಳೆ ಬೆಳಗ್ಗೆ ಯಾರು ಬೇಕಾದ್ರೂ ಒಂದು ಕೊಡ್ತಾರಪ್ಪ ಕಂಪ್ಲೇಂಟು, ನನ್ನ ಮೇಲೂ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ನಾಳೆ ಬೆಳಗ್ಗೆ. ನಾ ಇಲ್ಲೇ ಇದ್ದೀನಿ ಎಲ್ಲ, ನಾವು ಅದರ CDR ಎಲ್ಲಿದ್ರು, ಸುಧಾಕರ್ ಆ ಟೈಮಲ್ಲಿ ಏನು ಅಂತ ಹೇಳಿ ನಾವೆಲ್ಲ ಎನ್ಕ್ವೈರಿ ಮಾಡಿದ್ದೀವಿ. ಅದು ಸುಳ್ಳು ಕೇಸು ಪಾಪ. ಆ ಕನಸೇನು ಕಾಣಬೇಕಾದಿಲ್ಲ BJP ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಕನಸೇನಿಲ್ಲ. ಸದ್ಯ ವಿರೋಧ ಪಕ್ಷದ ನಾಯಕರುಗಳು ಸಚಿವರ ವಿರುದ್ಧದ FIR ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಅದರಲ್ಲೂ ಮಾಜಿ ಮುಖ್ಯಮಂತ್ರಿ HD Kumaraswamy CM ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಪದೇ ಪದೇ ಮಾನ ಮರ್ಯಾದೆ ಇದೆಯಾ ಅಂತ ಬೇರೆ ಪಕ್ಷದವ್ರನ್ನ ಕೇಳ್ತಾರೆ. ನಿಮಗೆ ಏನಿದೆ ಅಂತ ಕೇಳ್ತೇನೆ, FIR ಹಾಕಿದ ಅಧಿಕಾರಿಯನ್ನೇ ಅಮಾನತುಗೊಳಿಸಿ ಎಂದಿದ್ದೀರಿ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಪದೇ ಪದೇ ಬೇರೆ ಪಕ್ಷಗಳ ಬಗ್ಗೆ ಮಾನ ಮರ್ಯಾದೆ ಇದೆಯಾ, ನಿಮಗೆ ಇದೆಯಾ ಮಾನ ಮರ್ಯಾದೆ ಅಂತ ಹೇಳ್ತಿರಲ್ಲ, ನಿಮಗೇನಿದೆ ಅಂತ ಕೇಳಲಿಕ್ಕೆ ಬಯಸ್ತೀನಿ. ನನ್ನೆ ದಿನ ಈ ಪ್ರಕರಣದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಅಟ್ರಾಸಿಟಿಗೆ ಸಂಬಂಧಪಟ್ಟಾಗಿ FIR ಹಾಕಿದ್ದಾರೆ, ಆ ಅಧಿಕಾರಿಗಳಿಗೆ ಯಾವ ರೀತಿ ನಿಮ್ಮಿಂದ ಬೆದರಿಕೆ ಒಡ್ಡಿದ್ದೀರಿ, ಕಮಿಷನರ್ಗೆ ಎಷ್ಟು ಗಂಟೆಯಲ್ಲಿ ಫೋನ್ ಮಾಡಿದ್ರಿ, ನನ್ನ ಮಂತ್ರಿಮಂಡಲದ ಸಚಿವನ ಮೇಲೆ ನಿಮ್ಮ ಅಧಿಕಾರಿಗಳು FIR ಆಗ್ತಕ್ಕಂಥ ಉದ್ದಟತನ ತೋರಿಸಿದ್ದೀರಿ. ಯಾರು ಅವನ ಅಧಿಕಾರಿ, ಮೊದಲು ಅವನ್ನ ಅಮಾನತುಗೊಳಿಸಿ ಇದನ್ನ ನೀವು ಕಮಿಷನರಿಗೆ ಮಾತನಾಡ್ತೀರಿ. ಇದು ನೀವು ದಲಿತರನ್ನ ರಕ್ಷಣೆ ಕೊಡ್ತಕ್ಕಂತ ಸರ್ಕಾರ ಇದು. ಇನ್ನು ಮಾಜಿ CM ಬಸವರಾಜ ಬೊಮ್ಮಾಯಿ ಮಾತನಾಡಿ ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಬರಬೇಕು, ಯಾರೇ ತಪ್ಪಿತಸ್ಥರು ಇದ್ರೂ ಕೂಡ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. FIR ಆಗಿದ್ದನ್ನ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು, ಸತ್ಯಾಸತ್ಯ ಹೊರಗಡೆ ಬರಬೇಕು, ಯಾರೇ ತಪ್ಪಿಸ್ಥಿತಿಯಲ್ಲಿ ಎಷ್ಟೇ ದೊಡ್ಡವರು ಇದ್ರೂ ಕೂಡ ಅವರಿಗೆ ಶಿಕ್ಷೆ. ಇನ್ನು ಪ್ರಕರಣದ ಬಗ್ಗೆ ಗಂಭೀರವಾಗಿ ತನಿಖೆ ಆಗಬೇಕು ಅಂತ ಮಾಜಿ ಮುಖ್ಯಮಂತ್ರಿ BS ಆಗ್ರಹಿಸಿದ್ದಾರೆ. ಸಂಪುಟದಿಂದ ಸಚಿವ ಸುಧಾಕರ್ ಅವರನ್ನು ವಜಾಗೊಳಿಸಬೇಕು ಅಂತ ಶಾಸಕ ಬಸನಗೌಡ ಪಾಟೀಲ್ ಒತ್ತಾಯಿಸಿದ್ದಾರೆ. ಹಾಗೆಯೇ ಸಚಿವ ಡಿ ಸುಧಾಕರ್ ರಾಜೀನಾಮೆ ನೀಡುವಂತೆ ಹಿರಿಯೂರಿನ ಮಾಜಿ ಶಾಸಕಿ K.Poornima ಕೂಡ ಆಗ್ರಹಿಸಿದ್ದಾರೆ. ಒಟ್ಟಾರೆ ವಿರೋಧ ಪಕ್ಷದ ಮುಖಂಡರುಗಳು, ವಿರೋಧ ಪಕ್ಷಗಳ ನಾಯಕರುಗಳು ಈಗಾಗಲೇ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿದು ಕುಳಿತಿದ್ರೆ ಸರ್ಕಾರದ ಸಚಿವರುಗಳು ಮುಖಂಡರು ಮಾತ್ರ ತಮ್ಮ ಸಚಿವರದ್ದು ಏನೂ ತಪ್ಪೇ ಇಲ್ಲ ಅನ್ನುವಂತೆ ವಹಿಸಿಕೊಂಡು ಮಾತನಾಡ್ತಾ ಇದ್ದಾರೆ. ಇಲ್ಲಿ ತಪ್ಪು ಯಾರದ್ದು ಅನ್ನೋ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕಾಗಿದೆ, ನಿಷ್ಪಕ್ಷಪಾತ ತನಿಖೆ ನಡೀಬೇಕಾಗಿದೆ. ಬಳಿಕ ತಪ್ಪು ಮಾಡಿದ್ದು ಸಚಿವರೇ ಆಗಿದ್ರೆ ಅವ್ರ ವಿರುದ್ಧ ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಬೇಕಾಗಿದೆ. ಆದರೆ ಅದಕ್ಕೂ ಮುಂಚಿತವಾಗಿಯೇ ಸಚಿವರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸವನ್ನು ಈಗ ಸರ್ಕಾರ ಮಾಡ್ತಾ ಕೂತ್ಕೊಂಡ್ರೆ ನಿಜಕ್ಕೂ ಇಲ್ಲಿ ತನಿಖೆ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಲೋಕಸಭೆ ಚುನಾವಣೆ ಮತ್ತು JDS ಜೊತೆಗಿನ ಮೈತ್ರಿ ವಿಚಾರದ ಬಗ್ಗೆ ಚರ್ಚಿಸುವುದಕ್ಕೆ ಬೆಂಗಳೂರಿನ BJP ಕಚೇರಿಯಲ್ಲಿ ರಾಜ್ಯ BJP ಪದಾಧಿಕಾರಿಗಳ ಸಭೆಯನ್ನು ನಡೆಸಲಾಯಿತು. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಬಸವರಾಜ ಬೊಮ್ಮಾಯಿ, DV ಸದಾನಂದಗೌಡ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವುದಕ್ಕೆ ಚರ್ಚೆಯನ್ನು ನಡೆಸಲಾಗಿದೆ. ಸರ್ಕಾರ SC ST ಸಮುದಾಯಕ್ಕೆ ಮೀಸಲಾದ ಅನುದಾನದಲ್ಲಿ 11,144 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ 3 ಹಂತಗಳಲ್ಲಿ ಹೋರಾಟ ಮಾಡುವುದಕ್ಕೆ ವಿರೋಧ ಪಕ್ಷ BJP ಮುಖಂಡರು ಈಗ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಬರಗಾಲ ನಮ್ಮನ್ನು ಕಾಡುತ್ತಾ ಇದೆ, ಅನೇಕ ಜ್ವಲಂತ ಸಮಸ್ಯೆಗಳಿದ್ರೂ ಸಹ ಅದು ಯಾವುದಕ್ಕೂ ಸಹ ಈ ಸರ್ಕಾರ ಸ್ಪಂದಿಸ್ತೇನೆ, ಜನವಿರೋಧಿ ಒಂದು ನೀತಿಯನ್ನು ಅನುಸರಿಸಿಕೊಂಡು ಮುಂದುವರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಗಣಪತಿ ಹಬ್ಬದ ನಂತರ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ನಮ್ಮ ಸಾವಿರಾರು ಜನ ಕಾರ್ಯಕರ್ತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಸೇರಿಸಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡಲು ಹಾಗೂ ಲೋಕಸಭೆ ಚುನಾವಣೆ ಬಗ್ಗೆ ಕೆಲ BJP ನಾಯಕರು ತಂತ್ರವನ್ನು ಹೆಣಿತಾ ಇದ್ದಾರೆ. ಮತ್ತೊಂದೆಡೆ ರಾಜ್ಯಾಧ್ಯಕ್ಷ ಕುರ್ಚಿ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಬೆಳೀತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರುವಂತಹ ನಾಯಕರು ಕೂಡ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಆಕಾಂಕ್ಷಿಗಳಾಗಿದ್ದಾರೆ, ಅದರ ಮೇಲೆ ಕಣ್ಣಿಟ್ಟಿದ್ದಾರೆ, ಬಹಿರಂಗವಾಗಿ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಇದೀಗ ಮಾಜಿ ಶಾಸಕ ರಾಜುಗೌಡ ಕೂಡ
ತಾವು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ. ನಾನು ಬಿಜೆಪಿ ರಾಜ್ಯಾಧ್ಯಕ್ಷನಾಗುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ, ಬಿಜೆಪಿ ರಾಜ್ಯಾಧ್ಯಕ್ಷನಾಗುವ ಪ್ರಭಾವಿ ಆಕಾಂಕ್ಷಿಯಾಗಿದ್ದೇನೆ, ನನ್ನನ್ನು ರಾಜ್ಯಾಧ್ಯಕ್ಷ ಮಾಡುವ ಬಗ್ಗೆ ವರಿಷ್ಠರನ್ನು ಕೇಳ್ತಿದ್ದೀನಿ, ಚುನಾವಣೆಯಲ್ಲಿ ವಾಜಪೇಯಿ ಇಂದಿರಾಗಾಂಧಿ ಸಿದ್ದರಾಮಯ್ಯನವರೆಲ್ಲ ಸೋತಿಲ್ವಾ, ಸೋತಾಗ ಪಕ್ಷನಿಷ್ಠೆಗೆ ಬದ್ಧವಾಗಿ ಕೆಲಸ ಮಾಡಿದರೆ ಉನ್ನತ ಹುದ್ದೆ ಬಂದೇ ಬರುತ್ತೆ ಅಂತ ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಹೋರಾಟ ನಡೀತಾ ಇರುವಂತಹ ಹೊತ್ತಲ್ಲೇ ಕನ್ನಡಿಗರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಈಗಾಗಲೇ KRS ಜಲಾಶಯದಲ್ಲಿ ನೀರಿನ ಮಟ್ಟ 21 TMC ಕುಸಿತವಾಗಿದೆ. ಹೀಗಿರುವಾಗಲೇ ಇವತ್ತು ನಡೆದಂತಹ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆಯಲ್ಲಿ ಪುನಃ ಕರ್ನಾಟಕದಿಂದ ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿನಿತ್ಯ 5,000 ಕ್ಯೂಸೆಕ್ ನೀರನ್ನು ಹರಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಈ ಮೂಲಕ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಅನ್ಯಾಯ ಮುಂದುವರೆದಿದೆ. ಮಣಿಪುರದಲ್ಲಿ ಜನಾಂಗೀಯ ಗಲಭೆ ಮುಂದುವರೆದಿದ್ದು ಇವತ್ತು ಕೂಡ ಗುಂಡಿನ ಚಕಮಕಿ ನಡೆದಿದೆ. ಕುಕಿ ಜೋ ಬುಡಕಟ್ಟು ಸಮುದಾಯದ ಮೂವರನ್ನು ಗುಂಡಿಕ್ಕಿ ನಿಷೇಧಿತ ಉಗ್ರ ಸಂಘಟನೆಯ ಉಗ್ರರು ಹತ್ಯೆ ಮಾಡಿದ್ದಾರೆ. ದುಷ್ಕರ್ಮಿಗಳು ವಾಹನಗಳಲ್ಲಿ ಬಂದು ಇಂಫಾಲ್ ಪಶ್ಚಿಮ ಮತ್ತು ಕಾಂಗ್ಪೋಕಿ ಜಿಲ್ಲೆಗಳ ಗಡಿ ಭಾಗದಲ್ಲಿ ಇರುವಂತಹ ಗ್ರಾಮಸ್ಥರ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಸದ್ಯ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಬಿರೇನ್ ಸಿಂಗ್ ನೇತೃತ್ವದ ಸರ್ಕಾರದ 23 ಬಿಜೆಪಿ ಶಾಸಕರು ನಿರ್ಣಯವನ್ನು ಕೈಗೊಂಡಿದ್ದಾರೆ. ಕಲಹ ಪೀಡಿತ ರಾಜ್ಯದ ಪ್ರಾದೇಶಿಕ ಸಮಗ್ರತೆಯನ್ನು ರಕ್ಷಿಸುವುದಕ್ಕೆ ಪ್ರತಿಜ್ಞೆ ಮಾಡಿದ್ದಾರೆ. ಶೀಘ್ರದಲ್ಲೇ ಗಲಭೆ ನಿಯಂತ್ರಿಸುವಂತೆ ಕೇಂದ್ರ ನಾಯಕತ್ವದ ಮನವೊಲಿಸುವುದಕ್ಕೆ ದೆಹಲಿಗೆ ತೆರಳಲು ಮುಂದಾಗಿದ್ದಾರೆ. ಆದರೆ ಈ ನಿರ್ಣಯಕ್ಕೆ ಸಿಎಂ ಬಿರೇನ್ ಸಿಂಗ್ ಸಹಿ ಮಾಡಿಲ್ಲ ಅನ್ನುವಂಥದ್ದು ಮತ್ತೊಂದು ಅಚ್ಚರಿಗೆ ಕಾರಣ ಆಗಿದೆ. ಡೀಸೆಲ್ ಚಾಲಿತ ಕಾರುಗಳಿಗೆ ವಿದಾಯ ಹೇಳುವಂತೆ ಕಾರು ಉತ್ಪಾದನಾ ಕಂಪನಿಗಳಿಗೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಸೂಚನೆ ನೀಡಿದ್ದಾರೆ. ಇಲ್ಲದಿದ್ದರೆ ಡೀಸೆಲ್ ವಾಹನಗಳನ್ನು ಮಾರಾಟ ಮಾಡಲು ಸಾಧ್ಯವಾಗದಷ್ಟು ತೆರಿಗೆಯನ್ನು ಹೆಚ್ಚಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಡೀಸೆಲ್ ವಾಹನಗಳು ಮತ್ತು ಎಲ್ಲಾ ಎಂಜಿನ್ಗಳ ಮೇಲೆ ಹೆಚ್ಚುವರಿ 10% GST ಹಾಕುವುದಕ್ಕೆ ಪ್ರಸ್ತಾಪಿಸುತ್ತೇನೆ. ಅದು ಡೀಸೆಲ್ನಲ್ಲಿ ಚಲಿಸುವ ಎಲ್ಲಾ ರೀತಿಯ ವಾಹನಗಳಿಗೂ ಕೂಡ ಅನ್ವಯ ಆಗುತ್ತೆ. ಸರ್ಕಾರಕ್ಕೆ ಅದನ್ನು ಬಿಟ್ಟು ಬೇರೆ ದಾರಿ ಕೂಡ ಇರೋದಿಲ್ಲ ಅಂತ ಗಡ್ಕರಿ ಹೇಳಿದ್ದಾರೆ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮಂಗಳವಾರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕಿಮ್ಗೆ ಉನ್ನತ ಶಸ್ತ್ರಾಸ್ತ್ರ ಮಿಲಿಟರಿ ಅಧಿಕಾರಿಗಳು ಹಾಗೂ ವಿದೇಶಾಂಗ ಸಚಿವರು ಸಾಥ್ ನೀಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧ, ಪ್ರದೇಶದ ಪರಿಸ್ಥಿತಿ ಮತ್ತು ಜಾಗತಿಕ ರಂಗದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರ ಭೇಟಿಯು ಉಕ್ರೇನ್ನಲ್ಲಿ ನಡೀತಾ ಇರುವಂತಹ ಯುದ್ಧದ ದೃಷ್ಟಿಯಿಂದ ರಷ್ಯಾದೊಂದಿಗೆ ಸಂಭವನೀಯ ಶಸ್ತ್ರಾಸ್ತ್ರ ಒಪ್ಪಂದದ ಬಗ್ಗೆ ಪಾಶ್ಚಿಮಾತ್ಯ ದೇಶಗಳು ಕಳವಳವನ್ನು ವ್ಯಕ್ತಪಡಿಸಿವೆ. ಇನ್ನು ಈ ಉತ್ತರ ಕೊರಿಯಾದ ನಾಯಕ ವಿದೇಶ ಪ್ರಯಾಣ ಕೈಗೊಳ್ಳುವಂಥದ್ದು ಕೂಡ ತೀರಾ ಕಡಿಮೆ. ತನ್ನ 12 ವರ್ಷಗಳ ಅಧಿಕಾರಾವಧಿಯಲ್ಲಿ ಕಿಮ್ ಕೇವಲ 7 ವಿದೇಶಿ ಪ್ರವಾಸವನ್ನು ಮಾತ್ರ ಕೈಗೊಂಡಿದ್ದಾರೆ. ಅದರಲ್ಲಿ 4 ಸಲ ತನ್ನ ರಾಜಕೀಯ ಮಿತ್ರ ರಾಷ್ಟ್ರ ಚೀನಾಕ್ಕೆ ಮಾತ್ರ ಹೋಗಿದ್ದಾರೆ. ಮೊರಾಕೋದಲ್ಲಿ ಭೀಕರ ಭೂಕಂಪಕ್ಕೆ ಸಿಲುಕಿ ಸಾವನ್ನಪ್ಪಿದವರ ಸಂಖ್ಯೆ 3,000ಕ್ಕೆ ಏರಿಕೆಯಾಗಿದೆ. ಮತ್ತೊಂದೆಡೆ ಭಾರೀ ಚಂಡಮಾರುತ ಮತ್ತು ಮಳೆಯ ಪರಿಣಾಮ ಪೂರ್ವ ಲಿಬಿಯಾದ ಡರ್ನಾದಲ್ಲಿ ಮಾರಣ ಹೋಮವೇ ನಡೆದಿದೆ. 2,000ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದು ಸಾವಿರಾರು ಜನ ಕಾಣೆಯಾಗಿದ್ದಾರೆ. ಚಂಡಮಾರುತದ ಅಬ್ಬರಕ್ಕೆ ಡರ್ನಾ ಪ್ರದೇಶದಲ್ಲಿ 2 ಅಣೆಕಟ್ಟುಗಳು ಒಡೆದು ಭೀಕರ ಪ್ರವಾಹ ಉಂಟಾಗಿದೆ. ಇಡೀ ಡರ್ನಾ ನಗರವನ್ನು ಸಮುದ್ರಕ್ಕೆ ತಳ್ಳಿದಂತೆ ಆಗಿದೆ. ಘಟನೆಯಲ್ಲಿ 5,000-6,000 ಮಂದಿ ಕಾಣೆಯಾಗಿರುವುದಾಗಿ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಅತಿಯಾದ ಅಂತರ್ಜಲ ಪಂಪಿಂಗ್ನಿಂದಾಗಿ ಅಮೆರಿಕದ ನೈಋತ್ಯ ಭಾಗದ ಭೂಮಿಯಲ್ಲಿ ಬೃಹತ್ ಬಿರುಕು ಕಾಣಿಸಿಕೊಂಡಿದ್ದು ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ಫಿಷರ್ಸ್ ಎಂದು ಕರೆಯಲ್ಪಡುವ ಈ ದೈತ್ಯ ಬಿರುಕುಗಳು ಅರಿಜೋನಾ, ಉತಾಹ್ ಮತ್ತು ಕ್ಯಾಲಿಫೋರ್ನಿಯಾ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮೈಲುಗಟ್ಟಲೆ ಬಿರುಕು ಮೂಡಿಸಿದೆ. ಪ್ರಸ್ತುತ ಅರಿಜೋನಾ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ 169 ಮೈಲ್ಗಳಷ್ಟು ಬಿರುಕುಗಳಿವೆ. ಈ ಬಗ್ಗೆ ಅರಿಜೋನಾ ಭೂವೈಜ್ಞಾನಿಕ ಸಮೀಕ್ಷೆ ನಡೆಸ್ತಾ ಇದೆ. ಪೋರ್ಚುಗಲ್ನ ರಸ್ತೆಯೊಂದರಲ್ಲಿ ದಿಢೀರನೆ ಕೆಂಪು ಬಣ್ಣದ ನದಿ ಹರಿದಿತ್ತು. ಕೆಂಪು ಬಣ್ಣದ ನೀರು ನೋಡಿ ಅಲ್ಲಿನ ನಿವಾಸಿಗಳೆಲ್ಲ ಅಕ್ಷರಶಃ ಆತಂಕಗೊಂಡಿದ್ರು. ಆದರೆ ಅದು ರಕ್ತವಲ್ಲ, ರೆಡ್ ವೈನ್ ಅನ್ನುವಂಥದ್ದು ಗೊತ್ತಾಗಿದೆ. ಸುಮಾರು 22 ಲಕ್ಷ ಲೀಟರ್ ರೆಡ್ ವೈನ್ ತುಂಬಿದ ಬ್ಯಾರಲ್ ಸ್ಫೋಟಗೊಂಡ ಪರಿಣಾಮ ರಸ್ತೆ ಮೇಲೆ ವೈನ್ನ ಪ್ರವಾಹವೇ ಹರಿದಿದೆ. ಪೋರ್ಚುಗಲ್ನ ಸಾವೋ ಲೊರೆಂಕೋ ಡಿ ಬೈರೋ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಒಂದು ಒಲಿಂಪಿಕ್ನ ಈಜುಕೊಳ ತುಂಬಬಹುದಾದಷ್ಟು ವೈನ್ ರಸ್ತೆಯಲ್ಲಿ ಹರಿದು ಹೋಗಿದೆ ಅಂತ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ. ಘಟನೆ ಸಂಬಂಧ ವೈನ್ ಕಂಪನಿ ಕ್ಷಮೆ ಯಾಚಿಸಿದ್ದು ಹಾನಿಯ ಎಲ್ಲ ಖರ್ಚು ವೆಚ್ಚಗಳ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಾಗಿ ಹೇಳಿದೆ. ಟೀಮ್ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಏಕದಿನ ಮಾದರಿಯಲ್ಲಿ 10,000 ರನ್ ಕ್ಲಬ್ ಸೇರಿದ್ದಾರೆ. ಕೊಲಂಬೋದಲ್ಲಿ ನಡೆದ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಅರ್ಧಶತಕ ಬಾರಿಸುವ ಮೂಲಕ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ 10,000 ರನ್ ಪೂರೈಸಿದ್ದಾರೆ. ಈ ಮೂಲಕ ವೇಗವಾಗಿ 10,000 ರನ್ ಕಲೆ ಹಾಕಿದ ವಿಶ್ವದ 2ನೇ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕಾಣಿಸಿಕೊಂಡಿದ್ರು. ತೆಂಡೂಲ್ಕರ್ 259 ಏಕದಿನ ಇನ್ನಿಂಗ್ಸ್ಗಳ ಮೂಲಕ 10,000 ರನ್ ಪೂರೈಸಿದ್ರು. ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವಂಥದ್ದು ವಿರಾಟ್ ಕೊಹ್ಲಿ ಅನ್ನುವಂಥದ್ದು ವಿಶೇಷ. ಕಿಂಗ್ ಕೊಹ್ಲಿ ಕೇವಲ 205 ಇನ್ನಿಂಗ್ಸ್ಗಳ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ 10,000 ರನ್ ಪೂರೈಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ನ್ಯೂಸ್ ಶೋ ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನು ಹೇಳ್ತೀನಿ. ಜೀವನವು ಬಸ್ಸಿನ ಪ್ರಯಾಣವಿದ್ದಂತೆ, ಓಡುವಾಗ ಗಾಳಿ, ನಿಂತಾಗ ವಿಪರೀತ ಸೆಕೆ. ಇದು
ಬೀಚಿಯವರು ಹೇಳಿರುವಂತಹ ಮಾತು, ಯಾವ ಸ್ವರೂಪದಲ್ಲಿ ನಮ್ಮ ಜೀವನ ಇದೆ ಅನ್ನುವಂಥದ್ದನ್ನು ಬೀಚಿಯವರು ತಮ್ಮ ಈ ಸಾಲುಗಳ ಮೂಲಕವಾಗಿ, ಬಹಳ ಲಘುವಾದಂತಹ ಹಾಸ್ಯದ ಮೂಲಕವಾಗಿ ಅವರು ವಿವರಿಸಿರುವಂಥದ್ದು. ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ. ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಮಗೆ ನೀಡ್ತಾ ಇರ್ತೀನಿ. ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.